ಫಲಿತಾಂಶ ಬಂದಿಲ್ಲ, ಫಲಿತಾಂಶಕ್ಕೆ ಗಂಟೆಗಳ ಒಂದು ಗಂಟೆ ಗಣನೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮೀಟಿಂಗ್ ಮಾಡ್ತಿದ್ದಾರೆ. ನಾವೇ 130 ಸ್ಥಾನವನ್ನ ಗೆಲ್ತೇವೆ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಜಿಲ್ಲಾವಾರು ಮಾಹಿತಿಯನ್ನ ಪಡೆದು ಅದರ ಆಧಾರಿತವಾಗಿ ನಾನು ಹೇಳ್ತಾ ಇದ್ದೇನೆ ಅನ್ನುವ ಮಾತನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಪಕ್ಷವೇ ಬಹುಮತವನ್ನ ಪಡೆದುಕೊಳ್ಳುತ್ತೆ, ನಾವೇ 130 ಸ್ಥಾನ ಗೆಲ್ತೇವೆ ಅನ್ನುವಂತಹ ಮಾತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಬಂದಿದೆ. ಜಿಲ್ಲಾವಾರು ಮಾಹಿತಿ ಆಧಾರಿತವಾಗಿ ಹೇಳ್ತಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ. ಇವತ್ತು ಖರ್ಗೆ ಮನೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಆದ ನಂತರ ಅವರು ಕೊಟ್ಟಂತಹ ಹೇಳಿಕೆ ಇದು. ನಿನ್ನೇನು ಹೇಳಿದನಲ್ಲ 130 ಮೇಲೆ ಬರ್ತೀವಿ ಅಂತ, ಇದು ನಾನು ಸಮೀಕ್ಷೆ ಆಧಾರದ ಮೇಲೆ ಹೇಳ್ತಾ ಇಲ್ಲ. ನಮ್ಮ ಕಾಡರು ಜಿಲ್ಲಾವಾರು ಕ್ಷೇತ್ರವಾರು ನಾವೇನು ಮಾಹಿತಿಗಳು ತಗೊಂಡಿದ್ದೀವಿ ಇಲ್ಲಿವರೆಗೂ, ಅದ್ರ ಪ್ರಕಾರ 130 ಪ್ಲಸ್ ಸೀಟ್ಗಳು ಬರಲೇಬೇಕು ನಮಗೆ. ನಾವು ನಮ್ಮ ಸ್ವಂತ ಬಲದ ಮೇಲೆ ಸರ್ಕಾರವನ್ನು ರಚನೆ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಅದೆಲ್ಲ ಏನು ಗೊತ್ತಿಲ್ಲಪ್ಪ, ಈಗ ನಾವು ಸರ್ಕಾರ ಮಾಡ್ತೀವಿ, ಮಾಡುವಾಗ ಮುಖ್ಯಮಂತ್ರಿಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಏನಿಲ್ಲ, ಆ ಥರ ಏನಿಲ್ಲ, ನಾವೆಲ್ಲ ನಮ್ಮ ಶಾಸಕರು ಈ ಬಾರಿ ನಾವು ಕೂಡ ಹುಷಾರಾಗಿರ್ತೀವಿ, ಅವರು ಯಾರು ಮಾಡ್ತಾರೆ ಅದನ್ನೆಲ್ಲ ನಾವು ಎಚ್ಚರಿಕೆಯಿಂದ ನಾವು